ಟೋಟಲ್ ಸೆಲೆಬ್ರೇಷನ್ ಅಂತ ಬಂದಾಗ ವರ್ಷ ವರ್ಷ ನಾವು ಹಾಸನದಲ್ಲಿ ಊರಲ್ಲಿ ಮಾಡ್ತಾಯಿದ್ದೆ ಹಳ್ಳೀಲಿ ವರ್ಷ ವರ್ಷ ನಮ್ಮ ಸುತ್ತಮುತ್ತ ಎಲ್ಲ ಸ್ನೇಹಿತರೆಲ್ಲ ಅಲ್ಲಿ ಬರ್ತಿದ್ರು. ಇಲ್ಲಿಗೂ ಬಂದಿದ್ದಾರೆ ಎಲ್ಲರೂ. ಮಾಮೂಲಿಯಾಗಿ ಆಚರಣೆಗೂ ಇದಕ್ಕೂ ಒಂಥರ ವಿಭಿನ್ನವಾಗಿ ಒಂದು ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸುತ್ತೆ. ಯಾಕೆಂದರೆ ಇದಕ್ಕೆಲ್ಲ ಕಾರಣ ನಮಗೆ ಕೇದಾರನಾಥ್ ಕುರಿ ಫಾರಂ ಚಿತ್ರತಂಡ, ನಮ್ಮ ಪ್ರೊಡ್ಯೂಸರ್ಸು, ನಮ್ಮ ಜಗದೀಶ್ ಸರು, ಮತ್ತು ನಮ್ಮ ನಟರಾಜ್ ಸರು, ಮತ್ತು ಇದಕ್ಕೆ ನಮ್ಮ ಡೈರೆಕ್ಟ್ರು ಬಂದಿಲ್ಲ, ಅಲ್ಲ ಹೊರಗಡೆ ಹೋಗಿದ್ದಾರೆ ಶ್ರೀನಿವಾಸ್ ಸಾಗರ್ ಅವರು. ಅವರು ಕೂಡ ಮುಖ್ಯವಾದ ಕಾರಣ ನಾನು ಇಲ್ಲಿ ಬರೋಕ್ಕೆ. ತುಂಬ ಖುಷಿಯಾಗುತ್ತೆ, ಯಾಕೆಂದರೆ ಮಾಮೂಲಿ ನಾವು ಹೋಗಿ ಆಡಂಬರ ಎಲ್ಲ ಮಾಡೋದು ಮಾಮೂಲಿ ಇದ್ದೇ ಇರುತ್ತೆ. ಇಂಥ ಒಂದು ಪುಣ್ಯಸ್ಥಳಕ್ಕೆ ಬಂದು ಮಾಡೋದು ನಿಜವಾಗ್ಲೂ ಇದು ಮರೆಯೋಕ್ಕಾಗಲ್ಲ. ಇದಕ್ಕೆಲ್ಲ ಕಾರಣ ಕೇದಾರನಾಥ್ ಕುರಿ ಫಾರಂ ಚಿತ್ರತಂಡ. ಹಾಸ್ಯ ನಟರಾಗಿದ್ದೀರಿ, ಇವಾಗ ನಾಯಕ ನಟರಾಗಿ ಬಡ್ತಿ ತಗೊಂಡಿದ್ದೀರಾ, ಎಷ್ಟೆಲ್ಲ ಚಾಲೆಂಜಸ್ ಇದೆ ಅಂತ ಏನಕ್ಕಂದ್ರೆ ನೀವು ನೋಡ್ಬೋದು, ಒಬ್ಬ ಕಾಮಿಡಿ ಆ್ಯಕ್ಟ್ರು ಹೀರೋ ಆದಾಗ ಸ್ವಲ್ಪ ನೋಡೋ ರೀತಿ ಬೇರೆ ಇರುತ್ತೆ ಜನರು. ಹೌದು ಹೌದು. ಅಂದರೆ ಹೀರೋ ಅಂದ ತಕ್ಷಣ ಈಗ ಮಾಮೂಲಿ ಈಗ ನಾವು ಫ್ರೆಂಡ್ ಕ್ಯಾರೆಕ್ಟರ್ ಸಿಕ್ಕಿದ್ರು ನಾನು ಮಾಡೇ ಮಾಡ್ತೀನಿ. ಹೀರೋ ಅಂದರೆ ಅದರಲ್ಲೇ ನಾವು ಮುಂದುವರಿಯೋಕ್ಕಾಗಲ್ಲ, ಫ್ರೆಂಡ್ಸ್ ಕ್ಯಾರೆಕ್ಟ್ರು ಮಾಡೇ ಮಾಡ್ತೀನಿ. ಇನ್ನು ನಮಗೆ ಕತೆ ನಮಗೆ ಒಂದು ಡಿಮ್ಯಾಂಡ್ ಮಾಡಿದಾಗ, ಇಲ್ಲ ಮನು ಭಾಷೆ ಮನು ಇದೊಂದು ಬಾಡಿ ಲ್ಯಾಂಗ್ವೇಜ್ ಇದೇ ಬೇಕು ಅಂತ ಅಂದಾಗ ನಾನು ಆಯ್ಕೆ ಮಾಡ್ಕೊಳ್ಳೇಬೇಕಾಗುತ್ತೆ. ಹಂಗಾಗಿ ನನಗಿಂತ ಪ್ರೊಡ್ಯೂಸರ್ ಒಂದು ಬಂಡವಾಳ ಹಾಕಬೇಕು ಅಂದರೆ 108 ಚಾಲೆಂಜ್ ಇರುತ್ತೆ, ಅವರಿಗೂ 108 ಜನ ತಲೆ ತುಂಬಿರುತ್ತಾರೆ. ಆದರೂ ಅವ್ರನ್ನೆಲ್ಲ ಸವಾಲು ತಗೊಂಡು ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಈ ಸಿನಿಮಾಕ್ಕೆ ಬಂಡವಾಳ ಹಾಕಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಮ ಒಂದು ಪ್ರೀತಿಗೆ ಯಾವತ್ತೂ ನಾವು ಮೋಸ ಮಾಡಲ್ಲ, ಒಂದು ಚಿತ್ರಕ್ಕೆ ಯಾವತ್ತೂ ನಾನು ಆಭಾರಿ ಆಗಿರ್ತೀನಿ. ಚಿತ್ರದ ಬಗ್ಗೆ ಹೇಳಿ ಸರ್, ಇವಾಗ ಈತನಕ ಹಾಸ್ಯ ನಟರಾಗಿ ಭರ್ತಿ ಪಡೆದಿರೋದ್ರಿಂದ ಇದರಲ್ಲಿ ಒಂದು ಹಳ್ಳಿ ಸ್ಟೋರಿ ಅಂದರೆ ಮಾಮೂಲಿ ನನ್ನ ಕಾಮಿಡಿಯಾಗಿ ನೋಡಿದ್ದೀರ, ಇದರಲ್ಲಿ ಕಾಮಿಡಿ ಒಂದು 35% ಇದ್ದರೆ ಇನ್ನು 65% ಟ್ವಿಸ್ಟ್ ಅಂದರೆ RR ಥ್ರಿಲ್ ಮಲ್ಡ್ರು ಅಂತ ಸುಮಾರು ಮಿಕ್ಸ್ ಇರುತ್ತೆ ಇದರಲ್ಲಿ. ಅಂದರೆ ಒಂದು ಊಟಕ್ಕೆ ಏನಿರುತ್ತೆ ಅಂದರೆ ಬರೀ ಅನ್ನ ಸಾಂಬಾರು ಅಂತ ಇರುತ್ತೆ, ಇದರಲ್ಲಿ ಎಲ್ಲ ಹಬ್ಬದ ಊಟದ ಥರ ಎಲ್ಲ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಶೂಟಿಂಗ್ ಆಲ್ರೆಡಿ ಮುಗ್ದಿದೆ, ಇನ್ನೇನು ಟ್ರೈಲರ್ ಬಿಡೋಕೆ ಆಲ್ರೆಡಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. RR ನಡೀತಿದೆ, ಡಬ್ಬಿಂಗ್ ಎಲ್ಲ ಮುಗ್ದಿದೆ, RR ನಡೀತಾ ಇದೆ. ಇಲ್ಲ, ಮೊದಲಿಗೆ ಮಾಧ್ಯಮದವರಿಗೆ ನಮಸ್ತೆ ಹೇಳ್ತಾ, ನಮ್ಮ ಮಡೇನೂರು ಮನುವರ ಇವತ್ತು ಜನ್ಮದಿನ, ಅವರಿಗೆ ಶುಭಾಶಯ ತಿಳಿಸ್ತಾ ಕೇದಾರನಾಥ ಸಿನಿಮಾ ತಂಡದಿಂದ ಅವರಿಗೆ ಶುಭಾಶಯಗಳು. ಏನಿಲ್ಲ, ನಮ್ಮ ಕೇದಾರನಾಥ ಕುರಿ ಫಾರಮು ಸಿನಿಮಾ ಮುಗ್ದಿದೆ, ಈಗ ಇದು ದೀಪಾವಳಿಯಲ್ಲಿ ರಿಲೀಸ್ ಮಾಡುವ ಅಂತ ನಾವು ಇದು ಮಾಡ್ತಾಯಿದ್ದೀವಿ. ಇವತ್ತು ಆ್ಯಕ್ಚುಲಿ ಟ್ರೈಲರ್ ರಿಲೀಸ್ ಮಾಡಬೇಕು ಅಂತ ಇದ್ದಿದ್ದು, ಆ್ಯಕ್ಚುಲಿ ನಮ್ಮ ಡೈರೆಕ್ಟ್ರು ಸ್ವಲ್ಪ ಒಂಚೂರು ಇದ್ರಿರೋದ್ರಿಂದ ಅವರು ಊರಿಗೆ ಹೋಗಿದ್ದಾರೆ, ಅದರಿಂದ ಅದು ನಿಂತು ಇವತ್ತು ಬರ್ತ್ಡೇ ಕಾರ್ಯಕ್ರಮ ಮಾಡಿದ್ದೀವಿ. ಇನ್ನು ಮುಂದೆ ನಾವು ಟ್ರೈಲರ್ ರಿಲೀಸ್ ಮಾಡ್ಬೋವ, ಆಮೇಲೆ ದೀಪಾವಳಿಗೆ ಸಿನಿಮಾ ರಿಲೀಸ್ ಮಾಡ್ತಾಯಿದ್ವಿ. ಆಮೇಲೆ ಪ್ರತಿಯೊಂದು ನಮ್ಮ ಸಿನಿಮಾದಲ್ಲಿ ಡೈಲಾಗ್ ಏನಿದೆ ಒಂದು ಭಾಳ ಶಾರ್ಟ್ ಆನ್ ಸ್ಪೀಡಾಗಿ ತುಂಡಾಗಿ ಬರೆದಿದ್ದಾರೆ ನಮ್ಮ ರಾಜೇಶ್ ಸಾಲುಂಡಿ ಅವರು, ಅವ್ರನ್ನೊಂದ್ಸತಿ ಮಾತಾಡಿಸ್ಬಿಡಿ, ತುಂಬ ಚೆನ್ನಾಗಿ ಬರೆದಿದ್ದಾರೆ ಡೈಲಾಗು. ಥ್ಯಾಂಕ್ ಯು ಸರ್. ಆಮೇಲೆ ಈ ಸಿನಿಮಾದಲ್ಲಿ ತುಂಬ ಥ್ಯಾಂಕ್ಸ್ ಹೇಳ್ಬೇಕು, ಹೆಂಗಂದರೆ ಒಂದು ಬೇಸ್ಮೆಂಟ್ ನನಗೆ, ಯಾಕೆಂದರೆ ಮೂರು ಜನ ನಾಲ್ಕು ಜನ ಮಾಡೋದು ಬೇರೆ, ಸೋಲೋ ಆಗಿ ನಿಂತ್ಕೊಳ್ಳೋದು ಬೇರೆ, ಅದು ತುಂಬ ಚಾಲೆಂಜ್. ಮೇಡಮ್ ಹೇಳ್ದಂಗೆ ತುಂಬ ಚಾಲೆಂಜ್. ಇದಾದಮೇಲೆ ನನಗೆ ಇನ್ನೊಂದು ಎರಡು ಸಿನಿಮಾ ಆಫರ್ ಬಂದಿದೆ ಸೋಲಾಗಿ ಮಾಡೋ ಅಂಥದ್ದು. ಆಲ್ರೆಡಿ 26ರಿಂದ ಶೂಟಿಂಗ್ ಸ್ಟಾರ್ಟ್ ಆಗ್ತಾಯಿದೆ, ಅದು ಅಳಿಮಯ್ಯ ಮತ್ತು ವಿಚಾರಣೆ ಅಂತ ಎರಡು ಸಿನಿಮಾ ಸ್ಟಾರ್ಟ್ ಆಗ್ತಾಯಿದೆ. ಥ್ಯಾಂಕ್ ಯು ಕೇದಾರನಾಥ್ ಕುರಿ ಫಾರಂ ಚಿತ್ರತಂಡಕ್ಕೆ, ಪ್ರೊಡ್ಯೂಸರ್ಗೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ಏನಿಲ್ಲ, ನಮ್ಮ ಹೊಸ ನಾಯಕರಿಗೆ ಬೆಳೆಸಬೇಕು ಅಂತ ನಮ್ಮ ಕರ್ನಾಟಕ ಜನತೆಗೆ ನಾವು ಇದೊಂದು ಇದು ಮಾಡ್ತೀವಿ. ಆಲ್ರೆಡಿ ನಾನು ಈ ವರ್ಷ ಬೇಡ, ಸುಮ್ಮನೆ ಯಾಕೆ ನಮ್ಮದು ಸ್ವಲ್ಪ ಮನೇಲಿ ಪಾಪದ ಗೀಪದೆಲ್ಲ ಪ್ರಾಬ್ಲಮ್ ಆಗಿರೋದ್ರಿಂದ ಬೇಡ ಅಂದ್ಕೊಂಡೆ. ಸರ್ರು ಬನ್ನಿ, ಏನೋ ಒಂದು ಮಾಡೋಣ, ಹಂಗನ್ಬಾರ್ದು, ಬನ್ನಿ ನಾವು ಮಾಡ್ತೀವಿ, ನಮ್ಮ ಚಿತ್ರ ತಂಡಿದ್ದೀವಿ ನಾವು ಮಾಡ್ತೀವಿ ಅಂದ್ಬಿಟ್ಟು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಯಾರ್ಯಾರು ನಮ್ಮ ಸ್ನೇಹಿತರೆಲ್ಲ ಬಂದಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಇದೇ ನಮ್ಮ ಸಿನಿಮಾಗೆ ತುಂಬ ಸಹಾಯಕರ್ತರಾದ ನಮ್ಮ ಕಣ್ಣೂರು ಜಗದೀಶ್ ಇದ್ದಾರೆ, ಅವ್ರಿಗೂ ಒಂದು ಶುಭಾಶಯ ತಿಳಿಸ್ತೀವಿ ಇದರಲ್ಲಿ.
ಸರ್ ಒಂದ್ ಮಗು ಕೈ ಕೊಡ್ಸಿ ಸರ್, ಒಂದ್ ರೋಸು ಅವ್ರ ಗಂಗೆ ಹಿಡ್ಕೊಂಡು ಪೇಟಾ ತಗೋ ಮನುಷ್ಯ ಪೇಟಾ ತಗೋ ಕೊಡಿ.